ಇವತ್ತು ನನಗೆ ಬಹಳ ಸಂತೋಷವಾದಂತ ದಿನ, ಕಾಂಗ್ರೆಸ್ ಪಕ್ಷಕ್ಕೂ ಬಹಳ ಸಂತೋಷವಾದಂತ ದಿನ. ಏಕೆಂದ್ರೆ ನಮ್ಮ ರಾಜಕಾರಣದಲ್ಲಿ ನಮ್ಮ ಎ ಕೃಷ್ಣಪ್ಪನವರು ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಜೊತೆಗೆ ರಾಜಕಾರಣ ಮಾಡ್ಕೊಂಡು ಬಂದಂತವರು. ವೀರಪ್ಪ ಮೊಯ್ಲಿಯವರು ಅವರ ಬೆಳವಣಿಗೆಗೆ ಬಹಳ ಹೆಚ್ಚಿಗೆ ಪುಷ್ಟಿಯನ್ನು ಕೊಟ್ಟು ಪ್ರಥಮ ಬಾರಿಗೆ ಅವರಿಗೆ ಟಿಕೆಟ್ ಅನ್ನು ಕೂಡ ಕೊಟ್ಟಿದ್ರು. ನಾವೆಲ್ಲ ಸೇರಿ ಒಟ್ಟಿಗೆ ರಾಜಕಾರಣ ಮಾಡಿಕೊಂಡು ಬಂದು ಕಾರಣದಿಂದ ನಮ್ಮದೇ ಆದಂತ ಕೆಲವು ತಪ್ಪುಗಳಿಂದ ಕೊಂಡಿ ಕಳೆದೋಗಿತ್ತು. ಆದ್ರೆ ಇವತ್ತು ಮತ್ತೆ ಆ ಕೊಂಡಿ ಬೆಸ್ಕೆ ಆಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ. ಆದ್ರಿಂದ ಇವತ್ತು ನಮ್ಮ ಕೃಷ್ಣಪ್ಪನವರ ಮಗಳು ಮಾಜಿ ಶಾಸಕಿ, ನಾನು ಬಹಳ ದಿನದಿಂದ ಅವ್ರಿಗೆ ಗಾಳ ಹಾಕೊಂಡೇ ಬಂದಿದ್ದೆ, ಮೀನು ಕಚ್ಚಲಿಲ್ಲ ಮೀನು. ಆಮೇಲೆ ನಮ್ಮ ಶ್ರೀನಿವಾಸ್ ಗಾಳ ಆಗ್ತಾ ಇದೆ, ಆ ಮೀನು ಕಚ್ಚಲಿಲ್ಲ ಸ್ವಲ್ಪ. ಅದೇನೋ ಲೆಕ್ಕಾಚಾರ ಏನೇನೋ ಬೇರೆ ಬೇರೆ ಲೆಕ್ಕಾಚಾರ ಆಗ್ತಾ ಇತ್ತು. ಕೊನೆಗೆ ತೀರ್ಮಾನ ಮಾಡಿ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ರಾಜ್ಯದ ವಿವಿಧ ಮೂಲೆಯಿಂದ ಇವತ್ತು ಕೃಷ್ಣಪ್ಪನವರ ಮಗಳು ಪೂರ್ಣಿಮಾ ಮತ್ತು ಶ್ರೀನಿವಾಸ್ ಮಾತ್ರ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇಲ್ಲ. ನನಗೆ ಪಟ್ಟಿ, ನನಗೆ ಕೊಟ್ಟಿರುವಂತಹ ಪಟ್ಟಿ ಇಲ್ಲಿದೆ. ಕರ್ನಾಟಕ ರಾಜ್ಯದ ಪ್ರವರ್ಗ ಒಂದರ ಜಾತಿಯ ಒಕ್ಕೂಟ, ಕರ್ನಾಟಕ ರಾಜ್ಯದ ಗೊಲ್ಲ ಯಾದವ ಸಂಘದ ಎಲ್ಲ ಪದಾಧಿಕಾರಿಗಳು, ಹೀಗೆ ಎಲ್ಲ ಸಂಘಟನೆಗಳು ಒಕ್ಕೂಟಗಳಲ್ಲೂ ಸುಮಾರು 4,000-5,000 ಜನ ಕಾರ್ಯಕರ್ತರು ಬೆಂಗಳೂರಿಂದ ಹಿಡಿದು ಹಳ್ಳಿವರೆಗೂ ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಮೊದಲಿಗೆ ನಮ್ಮ ಮಾಜಿ ಶಾಸಕರಾದಂತ ನಾನು ಈಗಾಗಲೇ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳ ಹತ್ರ ಮಾತಾಡಿದ್ದೇನೆ. ನಮ್ಮ ಮಾಜಿ ಯಾರು ಕೆಲವರು ಆ ಭಾಗದಲ್ಲಿ ಇದ್ದಂತ ನಾಯಕರುಗಳ ಹತ್ರ ಚರ್ಚೆ ಮಾಡಿದ್ದೇನೆ. ನಮ್ಮ ಮಂತ್ರಿಗಳ ಹತ್ರ ಸುಧಾಕರ್ ಹತ್ರ ಚರ್ಚೆ ಮಾಡಿದ್ದೇನೆ, ಮೋಹನ್ ಬಾಬುರ ಹತ್ರ ಚರ್ಚೆ ಮಾಡಿದ್ದೇನೆ, ಇನ್ನ ರಾಜ್ಯದ ವಿವಿಧ ಮೂಲೆಯಲ್ಲಿ ಇದ್ದಂತ ಅನೇಕ ನಾಯಕರುಗಳನ್ನ ಚರ್ಚೆ ಮಾಡಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಪೂರ್ಣಿಮಾ, ಶ್ರೀನಿವಾಸ್ ಮತ್ತು ಇಲ್ಲಿರುವಂತ ಎಲ್ಲ ನಾಯಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ.